ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕನ್ನಡ ನ್ಯೂಸ್ ಅಡ್ಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸೋನಿಯಾ ಗಾಂಧಿ ಅಳಿಯ, ರಾಹುಲ್ ಗಾಂಧಿಯ ತಂಗಿಯ ಗಂಡ, ಪ್ರಿಯಾಂಕಾ ಗಾಂಧಿಯ ಪತಿ, ಆತನೇ ರಾಬರ್ಟ್ ವಾದ್ರಾ. ಇಷ್ಟೇ ಈತನ ಐಡೆಂಟಿಟಿ. ಇವತ್ತು ಇದೇ ಐಡೆಂಟಿಟಿ ಇಟ್ಕೊಂಡೇ ಈತ ಭಾರತದಲ್ಲಿ ಸಾವಿರಾರು ಕೋಟಿಯ ಒಡೆಯನಾಗಿದ್ದಾನೆ. ಇಂಗ್ಲೆಂಡ್ನಲ್ಲಿ ಅಕ್ರಮವಾಗಿ ಆಸ್ತಿ ಖರೀದಿ ಮಾಡಿದ ಆರೋಪದ ಮೇಲೆ ಇವತ್ತು ರಾಬರ್ಟ್ ವಾದ್ರಾ ಕೋರ್ಟು ಸಿಬಿಐ ಅಂತ ಅಲಿತಾ ಇದ್ದಾನೆ. ನೆಹರು ಗಾಂಧಿ ಕುಟುಂಬವನ್ನು ಯಾರೂ ಮುಟ್ಟಲ್ಲ ಅನ್ನುವಂತಿದ್ದ ಪರಿಸ್ಥಿತಿ ಈಗಿಲ್ಲ. ತೆರಿಗೆ ವಂಚಿಸಿ ಲಂಡನ್ನಲ್ಲಿ ಆಸ್ತಿ ಖರೀದಿ, ದಿಲ್ಲಿ ಸುತ್ತಮುತ್ತ ರಿಯಾಲ್ಟಿ ಆಸ್ತಿ ಖರೀದಿ, ಡಿಎಲ್ಎಫ್ನಿಂದ ಬಡ್ಡಿರಹಿತ ಕೋಟ್ಯಾಂತರ ಸಾಲ, ಕಾರ್ಪೊರೇಷನ್ ಬ್ಯಾಂಕ್ನಿಂದ ಕೋಟ್ಯಾಂತರ ಸಾಲ, ಅಗಸ್ಟಾ ವೆಸ್ಟ್ಲ್ಯಾಂಡ್ ಹಗರಣದಲ್ಲಿ ಕಿಕ್ಬ್ಯಾಕ್, ಇದಿಷ್ಟು ರಾಬರ್ಟ್ ವಾದ್ರಾ ಮೇಲಿರೋ ಪ್ರಕರಣಗಳು. ನೆಹರು ಕುಟುಂಬದ ಜೊತೆಗೆ ಫಿರೋಜ್ ಗಾಂಧಿ ಅನ್ನೋ ಮನುಷ್ಯ ಅದೇಗೆ ಸೇರಿಕೊಂಡೋ ಹಾಗೇನೆ ರಾಬರ್ಟ್ ವಾದ್ರಾ ಅನ್ನೋ ವ್ಯಕ್ತಿ ಕೂಡ. ಪ್ರಿಯಾಂಕಾ ಗಾಂಧಿಯನ್ನು ಮದುವೆಯಾಗುವ ಮೊದಲು ಒಂದು ಅಪ್ಪರ್ ಮಿಡ್ ಕ್ಲಾಸ್ ಕುಟುಂಬದ ಹುಡುಗನಾಗಿದ್ದ ರಾಬರ್ಟ್ ವಾದ್ರಾ. ಆದರೆ ಈಗ ಈತನ ಆಸ್ತಿ ಎಷ್ಟು ಅಂತ ಕೇಳಿದ್ರೆ ನಿಮಗೆ ಆಶ್ಚರ್ಯವಾಗುತ್ತೆ. ಒಂದು ಕಾಲದಲ್ಲಿ ಲಕ್ಷಾಧೀಶನಾಗಿದ್ದ ರಾಬರ್ಟ್ ವಾದ್ರಾ ಇವತ್ತು ಕೋಟ್ಯಾಧೀಶ. ಕೋಟ್ಯಾಧೀಶ ಅಂದರೆ ಅಷ್ಟಿಷ್ಟಲ್ಲ, ಬರೋಬ್ಬರಿ ಸಾವಿರ ಕೋಟಿಯ ಸರದಾರ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದ ಸಮಯದಲ್ಲಿ ಅಂದರೆ ಕೇವಲ 10 ವರ್ಷಗಳಲ್ಲೇ ಈತನ ಆಸ್ತಿ 1,000 ಕೋಟಿಯಷ್ಟು ಹೆಚ್ಚಾಗಿದೆ. ಇವತ್ತು ಕಾಂಗ್ರೆಸ್ ಜೊತೆಗೆ ಗಳಸ್ಯ ಕಂಠಸ್ಯನಂತಿರೋ ಅರವಿಂದ್ ಕೇಜ್ರಿವಾಲ್ ಈ ವಾದ್ರಾ ವಿರುದ್ಧ ಮೊದಲಿಗೆ ಆರೋಪ ಮಾಡಿದವರು. ಅದು 2012 ದೆಹಲಿ ಸುತ್ತಮುತ್ತ ರಾಬರ್ಟ್ ವಾದ್ರಾ 300 ಕೋಟಿ ಮೌಲ್ಯದ ಆಸ್ತಿ ಕಬಳಿಕೆ ಮಾಡಿದ್ದಾರೆ ಎಂದು ಆರೋಪಿಸಿದ್ರು ಅರವಿಂದ ಕೇಜ್ರಿವಾಲ್. ಇದಷ್ಟೇ ಅಲ್ಲದೆ ಗುರುಗ್ರಾಮ, ನೋಯ್ಡಾ ಸುತ್ತಮುತ್ತ ಕೂಡ 100 ಎಕರೆ ಆಸ್ತಿ ಕಬಳಿಸಿದ ಆರೋಪ ರಾಬರ್ಟ್ ವಾದ್ರಾ ಮೇಲಿದೆ. ಯುಪಿಎ ಆಡಳಿತದಲ್ಲಿ ನಡೆದಿದ್ದ ಈ ಭೂ ಕಬಳಿಕೆ ಸುದ್ದಿಯಾಗಲೇ ಇಲ್ಲ. ಇದ್ದ ಅಧಿಕಾರದ ಬಲದಿಂದ ತಾನು ಏನು ಮಾಡಿದ್ರೂ ದಕ್ಕಿಸಿಕೊಳ್ಳಬಲ್ಲೆ ಅನ್ನೋ ಬಂಡ ಧೈರ್ಯ ಈತನಿಗಿತ್ತು. ಲಂಡನ್ನಲ್ಲಿ 83 ಕೋಟಿ ಮೊತ್ತದ ಆಸ್ತಿ ಖರೀದಿಸಿ ಈಗ ಸಿಕ್ಕಿಬಿದ್ದು ಕೋರ್ಟು ಕಚೇರಿ ಅಲೆಯುವಂತಾಗಿದೆ. ಕಾಂಗ್ರೆಸ್ ಅಧಿಕಾರದ ಅವಧಿಯಲ್ಲಿ ತನ್ನನ್ಯಾರು ಮುಟ್ಟಲ್ಲ ಅಂದುಕೊಂಡಿದ್ದ ರಾಬರ್ಟ್ ವಾದ್ರಾ ಈಗ ಮೋದಿಯಿಂದ ಮುಟ್ಟಿಸಿಕೊಳ್ತಿದ್ದಾನೆ. ರಾಬರ್ಟ್ ವಾದ್ರಾ ಅಕ್ರಮವನ್ನು ಕೋರ್ಟ್ಗೆಳೆದು ಮೋದಿ ಸಂಪತ್ತಿಗೆ ಸವಾಲ್ ಹಾಕಿದ್ದಾರೆ. ರಾಬರ್ಟ್ ವಾದ್ರಾ ತಂದೆ ಹ್ಯಾಂಡಿಕ್ರಾಫ್ಟ್ ವ್ಯವಹಾರ, ಆಭರಣದ ಅಂಗಡಿ ವ್ಯವಹಾರ ಮಾಡ್ತಿದ್ರು. ರಾಬರ್ಟ್ ವಾದ್ರಾ ಇವತ್ತು 1,000 ಕೋಟಿಯ ಕುಳ. ರಿಯಲ್ ಎಸ್ಟೇಟ್, ಹಾಸ್ಪಿಟಾಲಿಟಿ, ಏರ್ಕ್ರಾಫ್ಟ್, ಐಟಿ ಪಾರ್ಕ್, ಟ್ರೇಡಿಂಗ್ ಮುಂತಾದ ವ್ಯವಹಾರ ಮಾಡ್ತಾರೆ. ಒಂದು ಅಂದಾಜಿನ ಪ್ರಕಾರ ಈತ ಕೇವಲ 10 ವರ್ಷಗಳಲ್ಲೇ 1,000 ಕೋಟಿಯ ಆಸ್ತಿ ಸಂಪಾದಿಸಿದ್ದಾನೆ. ದಿಲ್ಲಿಯ ನೈಟ್ ಪಾರ್ಟಿಗಳಲ್ಲಿ, ಐಷಾರಾಮಿ ಪೇಜ್ 3 ಪಾರ್ಟಿಗಳಲ್ಲಿ ಕಾಣಿಸಿಕೊಳ್ಳೋದು ಈತನ ಖಯಾಲಿ. ಹೈ ಎಂಡ್ ಬೈಕ್ಗಳಲ್ಲಿ ಓಡಾಡುವ, ಐಷಾರಾಮಿ ಕಾರುಗಳಲ್ಲಿ ಸುತ್ತಾಡುವ ವಿಲಾಸಿ ಈತ. ಪ್ರಿಯಾಂಕಾ ಅನ್ನೋ ಸೋನಿಯಾ ಗಾಂಧಿಯ ಮಗಳನ್ನು ಮದುವೆ ಆಗದಿದ್ದರೆ ಈತ ಸಾಮಾನ್ಯರಲ್ಲೊಬ್ಬನಾಗಿರ್ತಿದ್ದ ಅಷ್ಟೆ. ಇವತ್ತು ಕೋಟ್ಯಾಂತರ ಆಸ್ತಿ ಮಾಡಿಕೊಂಡಿದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಮತ್ತು ಸೋನಿಯಾ ಗಾಂಧಿ ಕುಟುಂಬ. ಇಷ್ಟಿಲ್ಲದೆ ಬೇರೇನೂ ಇಲ್ಲ. ಇಂಗ್ಲೆಂಡ್ನಲ್ಲಿ ಅಕ್ರಮವಾಗಿ ಆಸ್ತಿ ಖರೀದಿ ಮಾಡಿದ ಪ್ರಕರಣದಲ್ಲಿ ರಾಬರ್ಟ್ ವಾದ್ರಾ ಕೋರ್ಟ್ನಿಂದ ಜಾಮೀನು ಪಡೆದಿದ್ದಾನೆ. ಇದು ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದಷ್ಟೆ. ಮುಂದೆ ರಾಬರ್ಟ್ ವಾದ್ರಾ ವಿರುದ್ಧ ಈ ಪ್ರಕರಣ ಇನ್ನಷ್ಟು ಗಟ್ಟಿಯಾಗುವಂತಹ ಎಲ್ಲ ಸಾಧ್ಯತೆಗಳಿವೆ. ಯಾಕಂದರೆ ಪ್ರಿಯಾಂಕಾ ಗಾಂಧಿಯ ರಾಜಕೀಯ ಪ್ರವೇಶದ ನಂತರ ರಾಬರ್ಟ್ ವಾದ್ರಾ ಅಕ್ರಮಗಳು ಇನ್ನಷ್ಟು ಸುದ್ದಿ ಮಾಡ್ತಾ ಇದ್ದಾವೆ. ತನ್ನ ಭ್ರಷ್ಟಾಚಾರದಿಂದಲೇ ಅಧಿಕಾರದಿಂದ ದೂರ ಸರಿದ ಕಾಂಗ್ರೆಸ್ ಈಗ ಪ್ರಿಯಾಂಕಾ ಗಾಂಧಿಯನ್ನು ಮುನ್ನೆಲೆಗೆ ಬಿಟ್ಟಿದೆ. ಪ್ರಿಯಾಂಕಾ ಗಾಂಧಿಯ ಗಂಡನೂ ಕೂಡ ಭ್ರಷ್ಟ ಎಂದು ತೋರಿಸುವ ಹಕೀಕತ್ತು ಬಿಜೆಪಿಗಿದೆ. ಅದಕ್ಕೆ ಸಾಕಷ್ಟು ಸಾಕ್ಷಿಗಳೂ ಇವೆ, ಸಾಕಷ್ಟು ಪ್ರಕರಣಗಳೂ ಇವೆ. ಇಷ್ಟೆಲ್ಲ ಅಕ್ರಮ ಎಸಗಿರೋ ರಾಬರ್ಟ್ ವಾದ್ರಾ ಜೈಲಿಗೆ ಹೋಗ್ತಾನಾ? ಅದನ್ನು ಈ ದೇಶದ ಕಾನೂನು ನಿರ್ಧರಿಸುತ್ತೆ.